ಸಾಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದೆ ಎರಡಕ್ಕೆ ನಾನು ಮೊದಲೇ ಹೇಳಿದ್ದೀನಿ ಅಧ್ಯಕ್ಷ ಉತ್ತರ ಒಂದು ಕಂಪ್ಲೇಂಟ್ ಕೊಡೋದು ಹೇಳಿಕೆಯಲ್ಲಿ ನಿಧಾನ ಆಯಿತು ಇನ್ನೊಂದು ಸ್ಟೇಷನ್ಸ್ ಆಗಿ ಒಂದು ಸ್ವಲ್ಪ ತಡ ಆಯ್ತು ಅಂತ ಬಟ್ ಅಂಡರ್ ಲಾ ಇಫ್ ಇಟ್ ಎಕ್ಸೀಡ್ಸ್ 24 hours ದೆನ್ ಓನ್ಲಿ ಪೊಲೀಸ್ ಹ್ಯಾಸ್ ಟು ಎಕ್ಸ್ಪ್ಲೈನ್ ವೈ ಡಿಲೇ ಇನ್ FIR ಅಂತ ಕಾನೂನಲ್ಲಿ 24 ಗಂಟೆ ದಾಟಿದ್ರೆ ನಾವು ಕೋರ್ಟ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಯಾತಕ್ರಿ FIR ಮೊದಲೇ ಹಾಕಲಿಲ್ಲ ಅಂತ ಬಟ್ ಇಲ್ಲಿ ನಾವೇನು ಬೇಕಂತ ಮಾಡಿಲ್ಲ ಅಂತ ನಾನು ಸ್ಪಷ್ಟಪಡಿಸಿದ್ದೀನಿ ಐ ಥಿಂಕ್ ಈಸ್ ಕನ್ವಿನ್ಸ್ಡ್ ಆದರೂ ವಿರೋಧ ಪಕ್ಷ ಅಲ್ವಾ ಮೂನಕ್ಕಾಗಲ್ಲ ಅವ್ರು ಮಾತಾಡೋರೆ ಎರಡನೇದು ಅಫೆನ್ಸ್ ಅಂಡರ್ 307 ತಮಗೆ ಗೊತ್ತು ಅಸಾಲ್ಟ್ ಆಗಬೇಕು ವೆಪನ್ ಬಳಸಬೇಕು ಮಾರಕವಾಗಿ ಏನಾದ್ರು ದೇರ್ ವಾಸ್ ಎ ಇನ್ಗ್ರೀಡಿಯಂಟ್ ಟು ಶೋ ದಟ್ ಈ ಹ್ಯಾಸ್ ಟ್ರೈ ಟು ಕಿಲ್ ದೆಮ್ ಅಂತ ಇದು ನಿಮಗೆ ಲೈಂಗಿಕ ಕೇಳ ಅತ್ಯಾಚಾರ ಕೊಲ್ಲಕ್ಕೆ ಮಾಡಿದ ಪ್ರಯತ್ನ ಅನ್ನೋ ಮಾತು ಬಳಸ್ತೇ ಹೋದ್ರೆ ಅಲ್ಲಲ್ಲ ನಾನು ಹೇಳ್ತೀನಿ ಅವನು ವೈಟಲ್ ಆರ್ಗನ್ಸ್ ಮೇಲೆ ಡ್ಯಾಮೇಜ್ ಮಾಡೋನೆ ಅಂತ ನಾವು ಪ್ರೂವ್ ಮಾಡದೆ ಹೋದ್ರೆ ಅವನಿಗೆ ಇವೆರಡನ್ನು ಒಟ್ಟಿಗೆ ಮಾಡ್ಕೊಂಡು ಹೋಗಿದ್ರೆ ಬಟ್ ಅವರ್ ಕೇಸ್ ವುಡ್ ಹ್ಯಾವ್ ಬಿನ್ ವೆರಿ ವೀಕ್ 307 ಏನು ಬೇಗ ರಿಲೀಸ್ ಆಗಿ ಹೋಗ್ಬಿಡೋನು ಅವನು ಇಲ್ಲೇನಾಗಿದೆ ದಿಸ್ ಇಸ್ ಎ ಮೋರ್ ಗ್ರೀವಿಯಸ್ ಅಫೆನ್ಸ್ ದನ್ 376 ಇಸ್ ಮೋರ್ ಗ್ರೀವಿಯನ್ಸ್ ಸರ್ 307ಗಿಂತ 307 ಅಲ್ಲಿ ಹೋದ್ರೆ ವುಡ್ ಹ್ಯಾವ್ ಲಾಸ್ಟ್ ದಿ ಕೇಸ್ ಪ್ರೂವ್ ಮಾಡಕ್ ಆಗ್ತಿಲ್ಲ ಅಲ್ಲ ನೀವು ಲಾಯರು ಸಿ ವಿರ್ ನಾಟ್ ಇನ್ ಎ ಪೊಸಿಷನ್ ಟು ಪ್ರೂವ್ ಮೋಟಿವ್ ಅಟ್ ಆಲ್ 307 302 ನಲ್ಲಿ ಮೋಟಿವ್ ತೋರಿಸ್ಲೇಬೇಕಲ್ಲ ಉದ್ದೇಶನ ನಾವು ಯಾತಕ್ಕೆ ನನ್ನ ಹೊಡೆಯಕ್ ಬಂದ ಯಾತಕ್ಕೆ ನನ್ನ ಕೊಲ್ಲಕ್ ಬಂದ ಯಾತಕ್ಕೆ ನನ್ನ ಮೇಲೆ ಅಟೆಂಪ್ಟ್ ಮಾಡಕ್ ಬರ ಮೋಟಿವ್ ಎಸ್ಟಾಬ್ಲಿಷ್ ಮಾಡಕ್ ಆಗ್ತಿರ್ಲಿಲ್ಲ ಆರ್ಗ್ಯುಮೆಂಟ್ ಅವ್ರ ಮೋಟಿವ್ ಏನೈತಿ ಅವರು ಅವನ್ನ ನಾವು ವಾಸ್ ಇನ್ ಬಿಟ್ವೀನ್ ದಟ್ ಲೇಡಿ ಅಂಡ್ ದಿ ಅಕ್ಯೂಸ್ಡ್ ಇವ ಅವ್ರಿಗೆ ರಕ್ಷಣೆ ಕೊಡ್ತಾನ ನಮ್ಗೆ ಅಪರಾಧ ಮಾಡಕ್ ಅವಕಾಶ ಮಾಡಿಕೊಡುವುದಿಲ್ಲ ಮತ್ತು ಇವ ಜನರನ್ನ ಕರೆದು ಈ ಜನರ ಕೂಗಬಹುದು ಅದಕ್ಕೆ ಇವ ಈ ಮನುಷ್ಯ ಇಲ್ಲ ಅಂದ್ರೆ ಒಳ್ಳೇದನ್ನುವಂತ ಉದ್ದೇಶ ನಾನು ಇನ್ಗ್ರೀಡಿಯಂಟ್ಸ್ ಸ್ಟಡಿ ಮಾಡಿ ಹೇಳಿ ನಾವು ಹೇಳಿದೀನಿ ಬಟ್ ಯು ಥಿಂಕ್ ಓವರ್ ದಟ್ ಮ್ಯಾಟರ್ ಲಾಯರ್ ಐ ವಾಂಟ್ ಅಕ್ಸೆಪ್ಟ್ ದಿಸ್ ಆರ್ಗ್ಯುಮೆಂಟ್ 307 ಇನ್ಗ್ರೀಡಿಯಂಟ್ಸ್ ಬೇರೆ ಇಶ್ಯೂನೇ ಬೇರೆ ಅದೇ ಬೇರೆ ಇಲ್ಲಿ ವಿ ಹ್ಯಾವ್ ಎ ಸ್ಟ್ರಾಂಗ್ ಕೇಸ್ ದನ್ 307 354 ಅಲ್ಲಿ ನಾವು ಇದೆಲ್ಲ ಹೇಳಿ ಆಮೇಲೆ 376ಗೆ ಚಾರ್ಜ್ ಮಾಡಿರೋದ್ರಿಂದ ಪನಿಷಬಲ್ ಅಫೆನ್ಸ್ ಇಸ್ ಇಯರ್ ಮೋರ್ ಹಂಗಾಗಿ ಪೊಲೀಸ್ 307 ಅಲ್ಲಿ ಆಗಲ್ಲ ಮತ್ತೆ ಅದು 307ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವನು ಆಗ ಅವನೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು ನನಗೆ ಸಾಯಿಸೋ ಉದ್ದೇಶದಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಅಂತ ಅವನು ಕೊಡಬೇಕಾಗಿತ್ತು ಅವನು ಕಂಪ್ಲೇಂಟ್ ಕೊಡದಿದ್ರೆ ವಿ ಕೆನಾಟ್ ಟೇಕ್ ಇಟ್ ಅಸ್ 307 ಹೊಡೆದ್ರೆ ಅಂತಂದ್ಬಿಟ್ರೆ 324 ಅಲ್ಲಿ ಕೇಸೆ ಕ್ಲೋಸ್ ಆಗ್ಬಿಡುತ್ತಲ್ಲ ಕಾಮನ್ ಥಿಂಕಿಂಗ್ ಒಂಚೂರು ನನ್ಗೆ 354 ಅಲ್ಲಿ ಅದು ಕವರ್ ಆಗುತ್ತೆ ಸರ್ ಇಲ್ಲಿ 354 ಅಲ್ಲಿ ಅದು ಕವರ್ ಆಗೋದ್ರಿಂದ ಆಮೇಲೆ 376ಗೆ ನಾವು ಚಾರ್ಜ್ ಮಾಡೋದ್ರಿಂದ ಅದು ಬೇಕಿಲ್ಲ ಅನ್ನೋದು ನನ್ನ ಭಾವನೆ ಇನ್ ಎರಡನೇದು ನಾನು ಆಗ್ಲೇ ಹೇಳ್ತಿದ್ದೆ ನಮಗೆ ನ್ಯಾಷನಲ್ ಆವರೇಜ್ ಪ್ರತಿ 1 lakh ಪಾಪ್ಯುಲೇಷನ್ಗೆ ಪೊಲೀಸ್ ಫೋರ್ಸಸ್ 198 ಕರ್ನಾಟಕ 182 ಮೈಸೂರು 370 ಪೊಲೀಸ್ದು ನಮಗೆ ಡರ್ತಿಲ್ಲ ಬಟ್ ಗಸ್ತ್ ಕಾಯೋದು ಎಲ್ಲ ಕಡೆ ನಿರೀಕ್ಷೆ ಮಾಡಿ ಕಾಯೋಕ್ಕಾಗಲ್ಲ ಅಂದಷ್ಟೇ ಕಾಯ್ಬೋದು ವೇರ್ ವಿಲ್ ಯು ಪೆಟ್ರೋಲ್ ಎಲ್ಲಿ ಈಗ ಒಂದು ಇನ್ಸಿಡೆಂಟ್ ಆಗಿದೆ ಇಲ್ಲಿ ಒಂದಿಷ್ಟು ದಿವಸ ಹೊಡಿತೀವಿ ಹಾಗಾಗಿರೋದ್ರಿಂದ ಪೊಲೀಸ್ ವಾಸ್ ರೈಟ್ ಇನ್ ಟೇಕಿಂಗ್ ಆಕ್ಷನ್ ಈಗ ತಾವೇನು ಹೇಳಿದ್ದೀರಿ ನಾನು ಆಗ್ಲೇ ಹೇಳಿದ್ದೀನಿ ತಿಪ್ಪೇಸ್ವಾಮಿಯವರೇ ಆಸ್ ಫಾರ್ ಆಸ್ ಪಾಸಿಬಲ್ ಪೋಕ್ಸೋನಲ್ಲಿ ಏನ್ ಮಾಡಿದ್ದೀವಿ ಹಾಗೆ ಹೆಣ್ಮಕ್ಳು ಏನಾದ್ರು ವಿಕ್ಟಿಮ್ ಆದವ್ರನ್ನ ಲೇಡಿ ಅಡ್ವೊಕೇಟ್ಸ್ ಕಡೆ ಲೇಡಿ ಮ್ಯಾಜಿಸ್ಟ್ರೇಟ್ಸ್ ಕಡೆ ಏನಾದ್ರು ಪ್ರಯತ್ನ ಮಾಡ್ಲಿಕ್ಕೆ ಆಗುತ್ತೆ ಅಂತ ಗೌರ್ಮೆಂಟ್ ವಿಲ್ ಥಿಂಕ್ ಓವರ್ ಸ್ಪೆಷಲ್ ಕೋರ್ಟ್ಸ್ ಏನಾದ್ರು ಇಂಥ ಕೇಸ್ಗಳಿಗೆ ಮುಂದೆ ಮಾಡಬೇಕನ್ನೋದನ್ನು ಕೂಡ ಯೋಚನೆ ಮಾಡ್ತೀವಿ ಅಂತ ಹೇಳಿದೀವಿ